ನಮಸ್ಕಾರ ರೀ, ನಾನು ನಯನ, ನೀವು ನೋಡಾಕತ್ತೀರಿ ಉತ್ತರ ಕರ್ನಾಟಕ ವ್ಲಾಗ್ಸ್. ಈ ವ್ಲಾಗ್ಸ್ ನಾಗ ಇದೇ ಫಸ್ಟ್ ವಿಡಿಯೋ ರೀ. ಮತ್ತೆ ನಾ ಏನ್ ಹೇಳಕ್ ಹೊಂಟಿನಿ ಅಂದ್ರೆ ಬಸವಣ್ಣನವರ ಆಯ್ಕೆ ಸ್ಥಳ ಬಗ್ಗೆ ಹೇಳಕ್ ಹೊಂಟಿನ್ರಿ. ಇವತ್ತು ಬಸವಣ್ಣನವರ ಆಶೀರ್ವಾದದಿಂದ ನಾವು ನಮ್ಮ ಚಾನಲ್ನ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡಿವ್ರಿ. ಇವತ್ ನಾ ಎದಕ್ ಬಸವಣ್ಣ ಅವ್ರ ಬಗ್ಗೆ ಹೇಳಕತ್ತೀನಿ ಅಂದ್ರ ಮುಂದ ನಮ್ ಚಾನಲ್ ಚಲೋ ತಂಗ್ ಬೆಳಿಲಿ ಅಂತ ಹೇಳಿ ಮಾಡಕತ್ತೀನ್ರಿ. ನಮ್ ಚಾನಲಿಗೆ ಬಂದೀರಿ, ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಪಕ್ಕದಾಗಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ರಿ, ಆಲಿಗೆ ಸೆಟ್ ಮಾಡ್ರಿ. ನೀವು ಆಲಿಗೆ ಸೆಟ್ ಮಾಡೋದ್ರಿಂದ ನಾವ್ ಮಾಡೋ ಎಲ್ಲಾ ವಿಡಿಯೋ ನೋಟಿಫಿಕೇಶನ್ ನಿಮಗ್ ಮೊದ್ಲು ಬರ್ತೈತ್ರಿ. ಹಂಗೂ ಇವತ್ ಬಸವ ಜಯಂತಿ ಐತ್ರಿ, ಅದಕ್ಕ ನಾನು ಬಸವಣ್ಣ ಅವ್ರ ವಿಡಿಯೋ ಮಾಡಕತ್ತೀನ್ರಿ. ಬರ್ರಿ ವಿಡಿಯೋನ್ ಸ್ಟಾರ್ಟ್ ಮಾಡೋಣ. ಕೂಡಲ ಸಂಗಮ ಬಾಗಲ್ಕೋಟೆ ಜಿಲ್ಲೆನಾಗಿರೋದ್ರಿ. ಅದು ಆಲಮಟ್ಟಿ ಡ್ಯಾಮ್ ನಿಂದ 15 ಕಿಲೋಮೀಟರ್ ದೂರ ಹೋದ್ರ ಸಿಗ್ತೈತ್ರಿ. ನೀವು ಬಾಗಲ್ಕೋಟೆಯಿಂದ ಕೂಡಲ್ ಸಂಗಮಕ್ಕೆ ಹೋಗೋದಾದ್ರ 46 ಕಿಲೋಮೀಟರ್ ಆಕೈತ್ರಿ. ಹುಬ್ಳಿ ಮತ್ತು ಧಾರವಾಡದಿಂದ ನೀವೇನಾದರೂ ಕೂಡಲ್ ಸಂಗಮಕ್ಕೆ ಹೋಗ್ಬೇಕಂದ್ರ 175 ಕಿಲೋಮೀಟರ್ ಆಕೈತ್ರಿ. ನೀವೇನಾದರೂ ಬೆಂಗಳೂರಿನಿಂದ ಕೂಡಲ್ ಸಂಗಮಕ್ಕೆ ಹೋಗ್ಬೇಕಂದ್ರ 445 ಕಿಲೋಮೀಟರ್ ಆಕೈತ್ರಿ. ಕೂಡಲ್ ಸಂಗಮದಾಗ ಅತಿ ಇಂಪಾರ್ಟೆಂಟ್ ಅಂತ ಏನಂದ್ರ ಅದ್ ಬೇರೆ ಯಾವುದು ಅಲ್ರಿ, ಬಸವಣ್ಣನವರ ಆಯ್ಕೆ ಮಂಟಪ. ಈ ಆಯ್ಕೆ ಮಂಟಪದ ವಿಶೇಷತೆ ಏನಂತಂದ್ರ ನದಿಗಳ ಸಂಗಮವಾದ ಈ ಜಾಗದಲ್ಲಿ ನೀರಿನ ಮೇಲೆ ನಿರ್ಮಿಸಿರುವ ಸುಮಾರು 150 ಅಡಿ ಮೇಲು ಸೇತುವೆ ಮೇಲೆ ಸಾಗಿ 80 ಅಡಿ ಮೇಲಿನ ಬಾವಿ ಆಕಾರದಲ್ಲಿ ಮೆಟ್ಟಿಲಗಳ ಮೂಲಕ ಇಲ್ಲಿದ್ದ ಬಸವಣ್ಣನವರ ಐಕ್ಯವಾದ ಸ್ಥಳವನ್ನು ನೀವು ನೋಡಬಹುದು. ನಾವು ಈಗ ನಿಂತಿರುವ ಸ್ಥಳವೇ ಬಸವಣ್ಣನವರ ಆಯ್ಕೆ ಸ್ಥಳ. ಕೂಡಲ ಸಂಗಮದಾಗ ಕೃಷ್ಣ ಮತ್ತು ಮಲಪ್ರಭಾ ನದಿಗಳು ಬಂದು ಕೂಡ್ಕೋತಾವ್ರಿ. ಇದು ನಿಮಗ್ ನೋಡಕ್ ಚಲೋ ಕಾಣಿಸ್ತೈತ್ರಿ. ಕೂಡಲ ಸಂಗಮದಾಗ ಬರೇ ಆಯ್ಕೆ ಸ್ಥಳ ಮತ್ತು ನದಿ ಮಾತ್ರ ಅಲ್ರಿ, ಬಸವಣ್ಣನವ್ರ ಐಕ್ಯ ಸ್ಥಳ ಎದುರುಗಡೆನೆ ನಿಮಗ ಸಂಗಮೇಶ್ವರ ಟೆಂಪಲ್ ಕಾಣಿಸ್ತೈತ್ರಿ. ನೋಡಿದ್ರಲ್ಲ ಚುಟುಕಾಗಿ ಕೂಡಲ ಸಂಗಮದ ಭೇಟಿ. ನಿಮ್ಗಿಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತು ಕಮೆಂಟ್ ಮಾಡೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡ್ರಿ.